ಪಣಂಬೂರು ಬಂದರಿನ ಎಡಪಕ್ಕದ ಬಂದರಿಗೆ ತಾಗಿಕೊಂಡಂತೆ ಮೀನಕಳಿಯ ಎಂಬ ಪ್ರದೇಶ ಇದೆ. ಇಲ್ಲಿ ಮಧ್ಯಮ ವರ್ಗದ ಜನರು ಕೂಲಿ ಕಾರ್ಮಿಕರು ಸೇರಿ ಸುಮಾರು 2000 ಮಂದಿ ವಾಸವಿದ್ದಾರೆ. ಇವರು ಕೆಲಸಕ್ಕೆ ಮಂಗಳೂರು ಸಿಟಿಗೆ ಬೈಕಂಪಾಡಿ ಕೈಗಾರಿಕಾ ವಲಯಕ್ಕೆ ತೆರಳುವಾಗ ನಿತ್ಯವೂ ರೈಲಿನ ಅಡಿ ನುಸುಳಿ ಹೋಗಬೇಕಾದ ಪರಿಸ್ಥಿತಿ ಇದ್ದು ಅಪಾಯಕ್ಕೆ ಆಹ್ವಾನ ನೀಡುವಂತಿದೆ. ಪಣಂಬೂರು ಎನ್ಎಂಪಿಟಿಗೆ ಅದಿರು ಕೊಂಡೊಯ್ಯುವ ರೈಲು ಪ್ರತಿದಿನ ಮೀನಕಳಿಯ ಪ್ರದೇಶಕ್ಕೆ ಹೋಗುವ ಸಂಪರ್ಕ ರಸ್ತೆಗೆ ಅಡ್ಡವಾಗಿ ನಿಲ್ಲುತ್ತದೆ. ಹೀಗಾಗಿ ಈ ಪ್ರದೇಶದ ಜನರು ಮುಖ್ಯ ರಸ್ತೆಗೆ ಬರಬೇಕಾದಲ್ಲಿ ರೈಲಿನ ಅಡಿ ನುಸುಳಿಯೇ ಬರಬೇಕು. ಕೆಲಸಕ್ಕೆ ಹೋಗೋ ಟೈಮ್ದಾಗ ಲೇಟ್ ಒಂದಾಗಿರ್ತೈತ್ರಿ, ಸಮಸ್ಯೆ ಆಗಿರ್ತಾರೆ ನಮಗೆ. ಇದು ಹೋಗುದು ಇಲ್ಲ ನಿಂತ ಟೈಮ್ದಾಗ ಆದ್ರೆ ಬೈಕ್ ಆದ್ರೆ ಹೋಗ್ತೀವಿ. ಮತ್ತೆ ಇದು ಹೋಗೋ ಟೈಮ್ನಾಗ ಆದ್ರೆ ನಾವು 1 ಗಂಟೆ ನಿಲ್ಲಬೇಕ್ರಿ, ಅದಕ್ಕೆ ಒಂದು 20 ನಿಮಿಷ ನಿಲ್ಲಬೇಕು. ನಮ್ಗೆ ಕೆಲಸಕ್ಕೆ ಹೋಗೋ ತುಂಬ ತೊಂದರೆ ಆಗತ್ತೆ ಸರ್. ಅದಕ್ಕೊಂದು ನೀವು ತುಂಬ ಪರಿಹಾರ ಇದನ್ನು ಮಾಡಿದ್ರೆ ಒಂದು ಒಳ್ಳೇದಾಗತ್ತೆ. ಒಂದು ಸಂಕಟ ತರ ಮಾಡಿದ್ರೆ ನಮ್ಗೆ ಒಳ್ಳೇದ್ರಿ. ಇದು ಅದಿರು ಸರಬರಾಜು ಮಾಡಲು ಬರುವ ರೈಲು ದಿನಗಟ್ಟಲೆ ಕೆಲವೊಮ್ಮೆ 2-3 ದಿನಗಳ ಕಾಲವೂ ನಿಂತು ಲೋಡ್ ಮಾಡುತ್ತದೆ. ಈ ಸಮಯದಲ್ಲಿ ಜನ ಸಂಪರ್ಕ ರಸ್ತೆಗೆ ಹೋಗಲು ಹರಸಾಹಸವನ್ನೇ ಮಾಡಬೇಕು. ಪುರುಷರು ಸಾಮಾನ್ಯವಾಗಿ ರೈಲು ಹತ್ತಿ ಈ ಕಡೆಗೆ ಬಂದರೆ ಮಹಿಳೆಯರು ಮಕ್ಕಳು ರೈಲಿನ ಅಡಿ ನುಸುಳಿ ಬರುತ್ತಾರೆ. ರೈಲು ಗೇಟು ಇಲ್ಲದ ಪರಿಣಾಮ ಇದು ಅಪಾಯಕಾರಿಯೂ ಆಗಿದೆ. ಕೆಲಸಕ್ಕೆ ಹೋಗುವ ಟೈಮಲ್ಲಿ ಒಂದೊಂದು ದಿನ ಇರ್ತದೆ, ಒಂದೊಂದು ದಿನ ಅರ್ಧ ದಿನ. ಬೆಳಿಗ್ಗೆ ಹೋಗುವ ಟೈಮಲ್ಲಿ ಇವರದೆಲ್ಲ ಇಲ್ಲೇ ನಿಂತಿರ್ತದೆ ಎಲ್ಲ. ನಮಗೆ ಅಡಿಯಿಂದ ಹೋಗಬೇಕು. ಮತ್ತು ಮಹಿಳೆಯರು ಮತ್ತು ಮಕ್ಕಳೆಲ್ಲ ಶಾಲೆಗೆ ಹೋಗುವವರಿಗೆ ತುಂಬ ಕಷ್ಟ ಇಲ್ಲಿಂದಲೇ. ನಮಗೆ ಅಂದರೆ ಹತ್ತಿರದ ದಾರಿ ಇದ್ದೇ ದಾರಿ, ಅಂದರೆ ಆಗಬೇಕು ನಮಗೆ. ಇಲ್ಲಿಂದ ತುಂಬ ಮನವಿ ಎಲ್ಲ ಕೊಟ್ಟಿದ್ದಾರೆ ಊರಿನವರೆಲ್ಲ, ಆದರೂ ಕೂಡ ಇವರೇನು ನಿರ್ಧಾರ ತಗೊಂಡಿಲ್ಲ. ಇಲ್ಲಿ ಇನ್ನೊಂದು ಸಂಪರ್ಕ ರಸ್ತೆ ಇದ್ದು ಅಲ್ಲಿಂದ ಮುಖ್ಯ ರಸ್ತೆಗೆ ಬರಲು ಸುಮಾರು 7 ಕಿಲೋಮೀಟರ್ ಕ್ರಮಿಸಬೇಕಾಗುತ್ತದೆ. ಆ ಪ್ರದೇಶಕ್ಕೆ ಬಸ್ ಕೂಡ ಇಲ್ಲ. ಹಾಗಾಗಿ ದಿನಗಟ್ಟಲೆ ಗೂಡ್ಸ್ ರೈಲು ಬಂದು ನಿಂತಲ್ಲಿ ಈ ಜನರು ಅದನ್ನು ದಾಟಲು ದೊಡ್ಡ ಸರ್ಕಸ್ಸನ್ನೇ ಮಾಡಬೇಕಿದೆ. ಸುಮಾರು 6 ವರ್ಷಗಳಿಂದ ಇಲ್ಲಿನ ಜನ ಈ ಸಂಕಷ್ಟಕ್ಕೆ ತುತ್ತಾಗಿದ್ದಾರೆ. 3 ವರ್ಷಗಳ ಹಿಂದೆ ಈ ಸಮಸ್ಯೆ ಬಗ್ಗೆ ಪ್ರಧಾನಮಂತ್ರಿ ಕಚೇರಿಗೂ ಪತ್ರವನ್ನು ಬರೆದಿದ್ರು. ಅದಕ್ಕೆ 50% ಹಣ ಎನ್ಎಂಪಿಟಿ, 50% ಹಣ ರಾಜ್ಯ ಸರ್ಕಾರ ಭರಿಸಿ ರೈಲ್ವೆ ಮೇಲ್ಸೇತುವೆ ಮಾಡಬೇಕೆಂದು ಪ್ರಧಾನಮಂತ್ರಿ ಕಚೇರಿಯಿಂದ ಉತ್ತರವು ಬಂದಿತ್ತು. ಆದರೆ ಅಷ್ಟೊಂದು ಹಣ ರಾಜ್ಯ ಸರ್ಕಾರ ಭರಿಸಲು ಆಗುವುದಿಲ್ಲ, ಪೂರ್ಣ ಹಣ ಎನ್ಎಂಪಿಟಿಯಿಂದಲೇ ಭರಿಸಬೇಕೆಂದು ಶಾಸಕ ಭರತ್ ಶೆಟ್ಟಿ ಒತ್ತಡ ಹಾಕಿದ್ರು. ಆದರೆ ಪೂರ್ಣ ಹಣ ಭರಿಸಿ ಮೇಲ್ಸೇತುವೆ ಮಾಡಲು ಎನ್ಎಂಪಿಟಿ ಹಿಂದೇಟು ಹಾಕುತ್ತಿದೆ. ಈ ಕಾರಣದಿಂದ ಈ ಪ್ರದೇಶದ ಜನರು ರೈಲಿನ ಅಡಿ ನುಸುಳಿಯೇ ಬರಬೇಕಾದ ಪರಿಸ್ಥಿತಿಯೇ ಮುಂದುವರೆದಿದೆ. ಇನ್ನಾದರೂ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದರು, ಉಸ್ತುವಾರಿ ಸಚಿವರು ಈ ಬಗ್ಗೆ ದೃಷ್ಟಿ ಹರಿಸಿ ಜನರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಇಲ್ಲಿನ ನಿವಾಸಿಗಳು ಮನವಿ ಮಾಡಿದ್ದಾರೆ. ಇಟಿವಿ ಭಾರತ, ಮಂಗಳೂರು. ಪ್ರತಿ ಕ್ಷಣದ ಮತ್ತು ಅಪ್ಡೇಟ್ ಸುದ್ದಿಗೆ ವಿಡಿಯೋ ಆಧಾರಿತ ಇಟಿವಿ ಭಾರತ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ. ಇದು ಪ್ಲೇಸ್ಟೋರ್ ಮತ್ತು ಆಪ್ ಸ್ಟೋರ್ನಲ್ಲಿ ಲಭ್ಯ.